ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ನಾನು ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ಅವಳ ಮಗುವಿನ 2 ಇಯರ್ ಬರ್ತ್ಡೇ ಇದೆ, ಅದಕ್ಕೋಸ್ಕರ ಮತ್ತು ಶಾಪಿಂಗ್ ಮಾಡ್ತಾ ಹೋಗೋದು. ಬೀಚ್ ರೋಡ್ಗೆ ಹೋಗೋಕ್ಕಿದೆ. ಬೀಚ್ ರೋಡ್ಗೆ ಹೋಗಿ ಏನಾದರೂ ಮಗುವಿಗೆ ಗಿಫ್ಟ್ ತೊಗೊಳ್ಬೇಕಲ್ಲ, ಗಿಫ್ಟ್ ತೊಗೊಂಡ್ಬಿಟ್ಟು ಅಲ್ಲಿಂದ ಸೀದಾ ಹೋಗೋದು. ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಒಬ್ಳು ಇಲ್ಲೇ ಇದ್ದಾಳೆ ಪಕ್ಕದಲ್ಲಿ, ಇನ್ನೊಬ್ಳು ಅಲ್ಲಿದ್ದಾಳೆ. ಬನ್ನಿ ತೋರಿಸ್ತೀನಿ, ಮತ್ತು ಹೋಗ್ತಾ ನಾನು ವೀಡಿಯೋ ಮಾಡ್ತೀನಿ. ಮಾಡಿ ಒಂದು ಆಟೋ ಸಿಗ್ತಾ ಇಲ್ಲ. ಮಕ್ಕಳ ಜೊತೆ ವಾಕಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಇಬ್ಬರು ಮಕ್ಕಳು ಇದ್ದಾರೆ, ನನ್ನ ಕೈಯಲ್ಲೊಂದು ಕವರು ಇದೆ, ಹಾಗೆ ನನ್ನ ಬ್ಯಾಗು ಕೂಡ ಇದೆ ಜೊತೆಗೆ. ಮತ್ತು ಅಲ್ಲಿ ಹೋಗಿ ಬೀಚ್ ರೋಡ್ ಹೋಗಿ ಶಾಪಿಂಗ್ ಎಲ್ಲ ಮಾಡೋಕ್ಕುಂಟು. ಮಗುಗೇನಾದರೂ ಬರ್ತಡೇಗೆ ಗಿಫ್ಟ್ ಕೊಡಬೇಕಲ್ಲ, ಹಾಗೆ ಹೋಗ್ತಾ ಇದ್ದೀನಿ. ನೋಡೋಣ ಒಂದು ಆಟೋ ಆದರೆ ಸಿಗುತ್ತಾ ಅಂತ. ಮತ್ತು ಬಿಸಿಲಿದೆ, ತುಂಬ ಬಿಸಿಲಿದೆ. ಓಕೆ ಗೈಸ್, ನಾನು ಇನ್ನೂ ನಿಮಗೆ ಶಾಪಿಂಗ್ ಮಾಡ್ತಾ ಸಿಗ್ತೀನಿ. ನಾನೊಂದು ಗಾಡಿನ ಪರ್ಚೇಸ್ ಮಾಡಿದ್ದೀನಿ, ನಿಮಗೆ ಗೊತ್ತಿರಬೇಕು ನಾನು ಯಾವುದನ್ನು ತಗೊಂಡಿದ್ದೀನಿ ಅಂತ. ಆದರೂ ಕೂಡ ನೀವು ಒಂದು ಸರಿ ನೋಡಿ, ಮತ್ತು ತುಂಬ ಗಾಡಿನ ನೋಡಿದೆ, ಎಲ್ಲನೂ ಇಷ್ಟ ಆಗುತ್ತೆ. ಬಟ್ ರೇಟ್ ಜಾಸ್ತಿ ಕಡಿಮೆ ಎಲ್ಲ ಇದೆಯಲ್ಲ, ಅದಕ್ಕೋಸ್ಕರ ನಾನು ಒಂದನ್ನು ತಗೊಂಡು ಬಂದಿದ್ದೀನಿ ಗಿಫ್ಟಾಗಿ ಕೊಡೋಣ ಅಂತ. ಯಾವುದು ಅಂತ ನೋಡಿ ನೋಡಿ. ಎಲ್ಲ ಹೇಗಾಗಿದೆ ನೋಡಿದ್ರಲ್ಲ. ಮತ್ತೇನು ಗೊತ್ತಾ, ಕೇಕ್ ಸಂಜೆ ಕಟ್ ಮಾಡೋದು, ಇವಾಗ ಊಟ ಮಾಡೋಣ ಅಂತ. ಏನು ಗಮ್ಮತ್ತು ಮಾಡಿದ್ದಾರೆ ಅಂತ ತೋರಿಸ್ತೀನಿ.
ನಾವಿನ್ನು ಊಟ ಮಾಡ್ತೀವಿ ನೋಡಿ, ಏನು ಗಮ್ಮತ್ತು ಅಂತ ಬಿರಿಯಾನಿ ಮಾಡಿದ್ದಾರೆ. ಊಟ ಮಾಡಿದ್ಮೇಲೆ ನಿಮ್ಮ ಜೊತೆ ಮಾತಾಡೋಣ. ಬರ್ತಡೇ ಸೇರ್ಕ ಗೈಸ್. ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತಂತ ನೋಡಿದ್ರಲ್ಲ, ಅವನು ಬರ್ತ್ಡೇ ಕೇಕ್ ಕಟ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ವಿ ನಾವು. ಮತ್ತೇನಂದರೆ ನಮ್ಮ ಅಪ್ಪ ಅಮ್ಮ ಕೂಡ ಹೋದ್ರಿ ಇವಾಗ, ನಾನಿಲ್ಲಿ ಹೊರಗಡೆ ಇದ್ದೀನಿ ನೋಡಿ ಹೇಗಿದೆ ಅಂತ ಪ್ಲೀಸ್. ಮತ್ತು ಏನಂದರೆ ಗೈಸ್, ಇವತ್ತು ನಾನು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ಬಾಯ್.